ಕ್ರಸ್ಟ್ ಗೇಟ್ ನ ಚೈನ್ ಲಿಂಕ್ಕಟ್ ಜಲಾಶಯದಿಂದ ನದಿಗೆ ಹರಿಯುತ್ತಿರುವ ಅಪಾರ ಪ್ರಮಾಣದ ನೀರು. ಜಲಾಶಯದ 19 ನಂಬರ್ ಗೇಟ್ ನ ಚೈನ್ ಲಿಂಕ್ಕಟ್ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರೋ ಜಲಾಶಯ ರಾತ್ರಿ 12 ಗಂಟೆಯ ಸುಮಾರಿಗೆ ಕಟ್ಟಾದ ಚೈನ್ ಲಿಂಕ್. 105.788 TMC ಸಾಮರ್ಥ್ಯದ ಜಲಾಶಯದ ಸಂಪೂರ್ಣ ಭರ್ತಿಯಾಗಿತ್ತು. ಸದ್ಯ ಗೇಟ್ ನಂಬರ್ 19 35,000 ಕ್ಯೂಸಿಕ್ ನೀರು ನದಿಗೆ ಹರಿತಾ ಇದೆ. ಒಟ್ಟು 48,000 ಕ್ಯೂಸಿಕ್ ನೀರು ನದಿಗೆ ಬೀಳಾಗ್ತಿದೆ. ಡ್ಯಾಮ್ ಗೇಟನ್ನು ಸರಿಪಡಿಸಲು ಮುಂದಾಗಿರೋ ಸಿಬ್ಬಂದಿ, ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ. ಸದ್ಯ ಡ್ಯಾಮ್ ಗೇಟ್ ರಿಪೇರಿ ಕಷ್ಟಸಾಧ್ಯ ಹಿನ್ನೆಲೆ ಅಪಾರ ಪ್ರಮಾಣದ ನೀರು ಪೋಲಾಗುವ ಸಾಧ್ಯತೆ. ರಾತ್ರೋರಾತ್ರಿ ಡ್ಯಾಮ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ರಾಘವೇಂದ್ರ ಹಿಟ್ನಾಳ್. ಕೊಪ್ಪಳ ಶಾಸಕ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ. ಇವತ್ತು ಮಳೆ ಯಥೇಚ್ಛವಾಗಿರೋದ್ರಿಂದ, ನೀರು ಹೆಚ್ಚು ಸಂಗ್ರಹವಾಗಿರೋದ್ರಿಂದ ಪ್ರತಿ ವರ್ಷ ಬೋರ್ಡ್ನವರು ಗೇಟಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡಿಸ್ತಕ್ಕಂಥ ಒಂದು ಪದ್ಧತಿಯನ್ನು ಪ್ರತಿ ವರ್ಷ ಹಾಕ್ಕೊಂಡಿದ್ದಾರೆ. ಈ ವರ್ಷ ಕೂಡ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ಚೈನ್ ಕಟ್ಟಾಗಿ ಗೇಟು ಕಟ್ಟಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ಇದು ನಾವು ಭಾಳ ವರ್ಷಗಳಿಂದ ನೋಡಿದಾಗ ನೀರಿನ ಹೊರಹರಿವು ಆದ ನಂತರ, ಒತ್ತಡ ಕಡಿಮೆ ಆದ ನಂತರ ರಿಪೇರಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ಸಾಮಾನ್ಯ ಜನರು ಎಲ್ಲ ಮುಖಂಡರು ಹೇಳ್ತಾ ಇದ್ದಾರೆ. ಸೊ ಮುಂದಿನ ಜಾಗೃತಿ ವಹಿಸಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, SPಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಗ್ರಾಮಸ್ಥರು ಜಾಗೃತಿ ವಹಿಸಬೇಕು. ಇವತ್ತು ಒಳೆಯ ಮುಖಾಂತರ 2 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಇರತಕ್ಕಂಥ ಕೆಲಸ ಈ 3-4 ದಿನಗಳಲ್ಲಿ ಆಗ್ತಾ ಇದೆ. ಅದರ ಪರಿಣಾಮ ಎದುರಿಸಲಿಕ್ಕೆ ಜನರು ಕೂಡ ಸಹಕಾರ ಮಾಡುತ್ತೆ. ಅಲ್ಲ, ನಾವು ಮೊದಲು ಚೆಕ್ ಮಾಡಿದ್ದಿಲ್ಲ ಅಂತ ಅವರು ಮಾಡಿದ್ದಾರೆ. ಇವತ್ತು 6ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸೋದು ಡೇಟ್ ಫಿಕ್ಸ್ ಆಗಿರೋದ್ರಿಂದ ಅಧಿಕಾರಿಗಳು ಕೂಡ ಮುಂಜಾಗ್ರತೆ ವಹಿಸಿ ನೋಡಿದ್ದಾರೆ. ಎಲ್ಲ ಒಂದು ಕಡೆ ನಜರ್ ಚುಕ್ಕಿನಿಂದ ಇವತ್ತು ಚೈನ್ ಈ ಸವಕಳಿ ಬಂದು ಲಿಂಕ್ ಕಟ್ಟಾಗಿ, ಸೊ ಈ ಗೇಟು ಕಟ್ಟಾಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಅಥವಾ ಕೆಳಗೆ ಜರಿದಿದೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ನಾಳೆ ಅದಕ್ಕೆ ಎಕ್ಸ್ಪರ್ಟ್ ಬಂದು ನೋಡಿ ಕ್ರಮ ವಹಿಸ್ತಕ್ಕಂಥ ಕೆಲಸ ತುಂಗಭದ್ರದಲ್ಲಿ ಮಾಡ್ತಾರೆ. ಎಲ್ಲಿಂದ ಬರ್ತಾರೆ? ಮೋಸ್ಟ್ಲಿ ಬೋರ್ಡ್ನವರು ಮೇಂಟೈನ್ ಮಾಡ್ತಾರೆ ಇದನ್ನು. ಇಂಥ ಬೋರ್ಡ್ನವರು ಕೂಡ ಕರೆಸ್ತಾ ಇದ್ದಾರೆ. ನಾವು ಸಂಬಂಧಪಟ್ಟ ಇಲಾಖೆ ಹೆಚ್ಚು ಕ್ರಮ ವಹಿಸ್ತಕ್ಕಂಥ ಕೆಲಸ ಇವತ್ತು ವಿಶೇಷವಾಗಿ DK ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾಳೆ ಖಂಡಿತವಾಗಿ ಕ್ರಮ ವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಎಷ್ಟು ದಿವಸ ಹೊರಗಡೆ ಹೋಗ್ತಾ ಇದೆ? ಈಗಾಗಲೇ 50,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ಇವತ್ತು ಹೊರಗೆ ಹೋಗ್ತಾ ಇದೆ. ಒಂದು ಗೇಟ್ ಮುಖಾಂತರ 35,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ಹೋಗ್ತಾ ಇದೆ. ಅದನ್ನು ಪ್ರಿಜರ್ವ್ ಕಡಿಮೆ ಮಾಡಲಿಕ್ಕೆ ಈಗ ಅಧಿಕಾರಿಗಳು 20 ಗೇಟ್ಗಳನ್ನು ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಹೊಳೆ ಹರಿದು ಹೋಗ್ತಕ್ಕಂಥ ಕೆಪಾಸಿಟಿ 2 ಲಕ್ಷ ಕ್ಯೂಸೆಕ್ಸ್ ಹೆಚ್ಚಿದೆ. ಈಗಾಗಲೇ ಒಂದು 60,000-70,000 ಇವತ್ತು ಕ್ಯೂಸೆಕ್ಸ್ ಹರಿದ್ರೂ ಕೂಡ ನಾಳೆ 3-4 ದಿನಗಳಲ್ಲಿ 60,000ಕ್ಕೂ ಹೆಚ್ಚು TMC ನೀರು ಹೊಳೆ ಮುಖಾಂತರ ಇರ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಮಗೇನಪ್ಪ ದುಃಖ ಅಂದರೆ, ಮುಂದಿನ ರೈತರಿಗೆ ಸಿಗ್ತಕ್ಕಂಥ ಎಳ್ಳೇ ಬೆಳೆಗೆ ಕಷ್ಟ ಆಗ್ತದೆ ಅನ್ನೋತಕ್ಕಂಥ ಭಯ ಇವತ್ತು ಕಾಡ್ತಾ ಇದೆ. ಲಾಸ್ಟ್ ಟೈಮ್ ಹಂಗೆ ಆಗಿತ್ತು, ಎರಡಂದೆ ಕಾಲದಲ್ಲಿ ಗೇಟ್ ಎಲ್ಲ ಮುಗಿದಿತ್ತಲ್ಲ, ಅವಾಗೂ ಸಮಸ್ಯೆ ಆಗಿತ್ತು. ಅವಾಗ ಅದು ಚಿಕ್ಕ ಗೇಟ್ ಇತ್ತು, 2-3 ಫೀಟ್ನಷ್ಟು ಗೇಟ್ ಇತ್ತು. ಬಟ್ ಇದು ದೊಡ್ಡ ಗೇಟ್ ಆಗಿರೋದ್ರಿಂದ ಇದು ಎಷ್ಟು ದಿನ ಇಡ್ಬೋದು ಅಂದಾಜು ಅಂದ್ರೆ ಅವ್ರು ಏನೋ ಇಂಜಿನಿಯರ್ಸ್ ಹೇಳ್ಬೋದು? ಇಂಜಿನಿಯರ್ಸ್ ಹೇಳೋ ಪ್ರಕಾರ ಒಂದು ವಾರ ಆಗ್ತದೆ ಅಂತಕ್ಕಂಥ ಮತ್ತೆ ಹೇಳಿ ಒಂದು ವಾರ ನೀರು ಹಂಗೆ ಹೊರಗಡೆ ಹೋಗ್ತಾ ಇದೆ.